ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೆಲಸ ಆಗಬೇಕಾದ್ರೆ ಹಣ ಕೊಡಲೇಬೇಕು ಅಂತ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಇಮಾವು ರಾಘು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿರುವ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಾತನಾಡಿದ ಅವರು, ಹೆಡತಲೆ ಮತ್ತು ಸುರಹಳ್ಳಿ ಗ್ರಾಮದವರು ಮದುವೆಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ. ದಿನಕ್ಕೆ ಒಂದೊಂದು ರೀತಿಯಲ್ಲಿ ಅಲ್ದಾಡಿಸ್ತಾ ಇದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದೊಡ್ಡದಂದೆ ನಡೀತಾ ಇದೆ. ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಕೆಲಸ ಆಗ್ತಾ ಇದೆ, ಸಾಮಾನ್ಯರ ಕೆಲಸಗಳು ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಅಕ್ರಮಗಳು ನಡೆಯುತ್ತಿವೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಯಿಂದ ಉಗ್ರವಾಗಿ ಹೋರಾಟ ನಡೆಸಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಉಪಸ್ಥಿತರಿದ್ದರು. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸರಿಯಾಗಿ ಮಾಹಿತಿ ಕೊಡೋರಿಲ್ಲ. ನಾವು ಉಪನೋಂದಣಾಧಿಕಾರಿ ಕೇಳಕ ಬಂದ್ರೆ ಇಲ್ಲಿರುವಂತವರು ಬೇರೆ ತರ ಮಾಹಿತಿ ಕೊಡ್ತಾರೆ. ಇಲ್ಲಿ ಸುರಳ್ಳಿ ಗ್ರಾಮದ ಮತ್ತೆ ನಮ್ಮ ಎಡತಲೆ ಗ್ರಾಮದ ಒಂದು ವಿವಾಹ ಮದುವೆ ಇದಕ್ಕೆ ನಾವು ಬಂದು ಕೇಳಿದಂಥ ಸಂದರ್ಭದಲ್ಲಿ ಇವರು ವಿನಾಕಾರಣ ಬೇರೆ ಬೇರೆ ಅರ್ಥದ ಮಾತುಗಳನ್ನು ಆಡ್ತಾರೆ. ಹಿಂಗಾಗಿ ಭಾಳ ನಂಜನಗೂಡು ತಾಲೂಕಾದ್ಯಂತ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಭಾಳ ದುಡ್ಡಿನ ಒಂದು ಕೆಲಸಗಳು ನಡೀತಾವೆ. ಹಣ ಇಷ್ಟು ಕೊಟ್ಟರೇನೆ ಕೆಲಸ ಆಗೋದು, ಆ ಮಟ್ಟಿಗೆ ಈ ನಂಜನಗೂಡು ತಾಲೂಕಿನ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನಡೀತಾ ಇದೆ. ಹಾಗಾಗಿ ಈ ದಿನ ನಾವು ನಂಜನಗೂಡು ತಾಲೂಕು ರೈತ ಸಂಘದ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದವರು ಇವತ್ತು ಇಲ್ಲಿ ಬಂದಿದ್ದೀವಿ. ಬಂದು ಇದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಮಾಹಿತಿ ಕೊಡೋದ್ರಲ್ಲೂ ವಿಫಲರಾಗಿದ್ದಾರೆ, ಮತ್ತು ದುಡ್ಡು ಕೊಟ್ಟರೇನೆ ಕೆಲಸ ಆಗೋದು ಅಂತನ್ನೋದು ಇವರ ಒಂದು ಇದು ಎತ್ಕಾಣ್ತಾ ಇದೆ. ಈಗಾಗ ಮುಂದಿನ ದಿನಗಳಲ್ಲಿ ಇದೇ ರೀತಿ ಉಪನೋಂದಣಿ